ಎಲ್ರಿಗೂ ಪ್ರೀತಿಯ ನಮಸ್ಕಾರ. ನಮ್ಮ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಹಾಗೂ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನ ಆಯೋಜಿಸಿರುವಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲ ಹಂತದ ಕಾರ್ಯಕ್ರಮ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ನಮ್ಮ ವಿಭಾಗದ ಹಿರಿಯ ವಿದ್ಯಾರ್ಥಿ ಮಿತ್ರರಾಗಿರುವಂತಹ ಡಾಕ್ಟರ್ ರಮಾ ಉಡುಪ ಇವರ ಒಂದು ಕಾದಂಬರಿಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ರಮಾ ಉಡುಪ ಅವರ ಮುಂಬೈ ಬಯೋಸ್ಕೋಪ್ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪತ್ರಿಕೆಯಾಗಿರುವಂತಹ ಕರ್ನಾಟಕ ಮಲ್ಲದಲ್ಲಿ ಧಾರಾವಾಹಿಯಾಗಿ ಹರಿದು ಬರ್ತಾ ಇತ್ತು. ಈಗ ಅದು ಪ್ರತಿರೂಪದಲ್ಲಿ ಬೆಳಕು ಕಾಣ್ತಾ ಇದೆ. ಅದನ್ನ ಇವತ್ತು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಲೋಕಾರ್ಪಣೆಗೊಳಿಸ್ತಾ ಇರುವುದು ಸಂತೋಷದ ವಿಷಯ. ಮೊತ್ತ ಮೊದಲು ರಮಾ ಉಡುಪ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಾವು ಇದು ತುಂಬಾ ಕಾರ್ಯಕ್ರಮ ಇರುವುದರಿಂದ ಮೂರು ಹಂತದ ಕಾರ್ಯಕ್ರಮ ನಮ್ಮಲ್ಲಿದೆ. ನೇರವಾಗಿ ಪ್ರತಿ ಲೋಕಾರ್ಪಣೆ ಅಂತ ತೆರಳ್ತಾ ಇದ್ದೇವೆ. ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವಂತಹ ಡಾಕ್ಟರ್ ಜಿಎನ್ ಉಪಾಧ್ಯಾಯ ಅವರು ಕೃತಿಯನ್ನ ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ. ಕೃತಿಯ ಕುರಿತು ನಮ್ಮ ವಿಭಾಗದ ಸಂದರ್ಶಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಮಾರಾಮರ ಅವರು ಒಂದ್ ನಿಮಿಷ ಮಾತಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಯಾಗಿ ಗುರು ವೆಂಕಟರಾಜ್ ಅವರು ಆಗಮಿಸಿದ್ದಾರೆ. ಕೃತಿಯನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ಮುಖ್ಯಸ್ಥರಲ್ಲಿ ರಮಾ ಉಡುಪವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಾನು ಕೃತಿಯ ಕುರಿತು ಡಾಕ್ಟರ್ ಉಮಾರಾಮರಾವ್ ಅವರು ಕೆಲವು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಉಮಾರಾಮರಾವ್ ನಮ್ಮ ವಿಭಾಗದ ಸಂದರ್ಶಕ ಪ್ರಾಧ್ಯಾಪಕರಾಗಿ ವಿಭಾಗದ ಎಲ್ಲ ಕೆಲಸಗಳಲ್ಲಿ ನಮ್ಮೊಂದಿಗೆ ಕೈಜೋಡಿಸ್ತಾ ಬಂದವರು, ಈ ಒಂದು ಕಾರ್ಯಕ್ರಮ ಆಗ್ಬೇಕು ಎನ್ನುವಂತಹ ಕಾಳಜಿ ಮುದುವರ್ಜಿಯನ್ನು ಕೂಡ ವಹಿಸಿದವರು ಡಾಕ್ಟರ್ ಉಮಾರಾಮರಾವ್ ಅವರು ಕೆಲವು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಂಡೆ. ಕನ್ನಡದ ಮನಸ್ಸುಗಳಿಗೆಲ್ಲ ನಮಸ್ಕಾರ. ಈ ದಿನ ನನ್ನ ಗೆಳತಿ ರಮಾ ಅವರು ಬರೆದಿರುವಂತಹ ಈ ಮುಂಬೈ ಬಯೋಸ್ಕೋಪ್ ಅನ್ನೋ ಕಾದಂಬರಿ ಅವರ ಮಿತ್ರರ, ಅವರ ಹಿತೈಷಿಗಳ, ಅವರ ಸ್ನೇಹಿತರ ಸಮ್ಮುಖದಲ್ಲಿ ನಮ್ಮ ಗುರುಗಳಾದ ಡಾಕ್ಟರ್ ಜೇನ್ ಉಪಾಧ್ಯಾಯ ಅವರ ಕೈಯಿಂದ ಬಿಡುಗಡೆಗೊಳ್ತಾ ಇರೋದು ನನಗಂತೂ ಅತ್ಯಂತ ಆನಂದವನ್ನ ತಂದಿದೆ. ಈ ಕಾದಂಬರಿಯ ಒಂದು ಪರಿಚಯವನ್ನ ಮಾಡಿಕೊಡುವಂತಹ ಸದಾವಕಾಶವನ್ನು ರಮಾ ನನ್ನ ಮೇಲೆ ಹಾಕಿದ್ದಾರೆ. ಈ ಕಾದಂಬರಿ ಒಂದು ಅಪ್ಪಟ ಸಾಮಾಜಿಕ ಕಾದಂಬರಿ, ಮುಂಬೈ ಬಯೋಸ್ಕೋಪ್ ಅಪ್ಪಟ ಸಾಮಾಜಿಕ ಕಾದಂಬರಿ. ಕರ್ನಾಟಕದ ಕರಾವಳಿ ತೀರದ ಒಬ್ಬ ಹೆಣ್ಣು ಮಗಳು, ಮುಗ್ಧೆಯಾದ ಹೆಣ್ಣು ಮಗಳು ಮುಂಬೈಗೆ ಬಂದು ಅಲ್ಲಿ ತನ್ನ ಜೀವನವನ್ನ ಕಟ್ಟಿಕೊಳ್ಳುವ, ಬರೀ ಕಟ್ಟಿಕೊಳ್ಳೋದಷ್ಟೇ ಅಲ್ಲ ಸಾರ್ಥಕವಾಗಿ ಕಟ್ಟಿಕೊಳ್ಳುವ ಒಂದು ಪರಿಯನ್ನ ಇಲ್ಲಿ ಅವರು ವಿವರಿಸಿದ್ದಾರೆ. ಈ ಕಾದಂಬರಿಯ ಇಂದಿನ ಪುಟದಲ್ಲಿ ಪ್ರಕಾಶಕರು ಹೇಳಿರುವ ಹಾಗೆ ಇಲ್ಲಿ ಯಾವ ಸಮಸ್ಯೆಗಳು ಇಲ್ಲ, ಯಾವ ಸಿದ್ಧಾಂತಗಳು ಇಲ್ಲ. ಯಾವುದೇ ಕಾದಂಬರಿಯನ್ನ ಒಳ್ಳೆಯ ಕಾದಂಬರಿ ಅಂತ ಹೇಳ್ಬೇಕಾದ್ರೆ ನಾನು ಒಂದು ಮಾನದಂಡ ಇಟ್ಕೊಂಡಿದ್ದೀನಿ, ಅದೇನು ಅಂತಂದ್ರೆ ಆ ಕಾದಂಬರಿ ಓದಿಸ್ಕೊಂಡು ಹೋಗ್ಬೇಕು. ಮೊತ್ತ ಮೊದಲನೆಯ ಮಾನದಂಡ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಈ ಕಾದಂಬರಿಯ ಕೂಸು ಹುಟ್ಟಿ ಅದಕ್ಕೆ ನಾಮಕರಣ ಆಗದ ಮುಂಚೆನೆ ನನ್ನ ಕೈಯಲ್ಲಿ ಹಾಕಿದ್ರು ರಮಾ ಅವರು. ಅದನ್ನ ನಾನು ಓದಿದ್ದೆ, ಓದಿ ಆನಂದ ಪಟ್ಟಿದ್ದೆ. ಅದರ ಘಟನೆಗಳು, ಪಾತ್ರಗಳು ಪ್ರತಿಯೊಂದು ನನಗೆ ಸರಿಯಾಗಿ ನೆನಪಿನಲ್ಲಿ ಇತ್ತು. ಆದ್ರೂ ಕೂಡ ಕೃತಿ ಪರಿಚಯ ಅಂದ್ಮೇಲೆ ಅದನ್ನ ಸ್ವಲ್ಪ ಶಿಸ್ತಾಗಿ ಮಾಡ್ಬೇಕಲ್ಲ, ಒಮ್ಮೆ ಕಣ್ಣಾಡಿಸ್ಬಿಡೋಣ ಪುಟಗಳನ್ನ ಅಂತ ಈಗ ಎರಡು ದಿವಸದಿಂದ ಬೇರೆ ಕೆಲಸ ಎಲ್ಲ ಬದಿಗಿಟ್ಟು ಆ ಕಾದಂಬರಿಯನ್ನ ತಗೊಂಡ್ರೆ ಅದು ಮೊದಲನೇ ಸಾಲಿನಿಂದ ಕೊನೆಯ ಸಾಲಿನವರೆಗೂ ಬಿಟ್ಟು ಬಿಡದಕ್ಕೆ ನಾನು ಓದ್ಲಿಲ್ಲ, ಅದು ಓದಿಸ್ಕೊಂಡು. ಅದರಿಂದ ಈ ಮೊಟ್ಟ ಮೊದಲ ಮಾನದಂಡದಲ್ಲಿ ರಮಾ ಉಡುಪ ಅವ್ರಿಗೆ 100% ಅಂಕಗಳು ಅಂತ ನನಗೆ. ಇನ್ನು ಈ ಕಾದಂಬರಿಯ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಮುಂಬೈಯಲ್ಲಿರುವ ಮಹಿಳೆಯರು ಜೋಗುಳ್ಪಟ್ಟಿಯವರಾಗಿರ್ಬೋದು, ಬಂಗ್ಲೆ ಆಗಿರ್ಬೋದು, ಅನಕ್ಷರಸ್ಥರಾಗಿರ್ಬೋದು, ತುಂಬಾ ಸುಶಿಕ್ಷಿತರಾಗಿರ್ಬೋದು, ಪ್ರತಿಯೊಬ್ರು ಈ ಕಾದಂಬರಿಯನ್ನು ಓದಿದಾಗ ಅದೇ ಇಲ್ಲಿ ನಾನು ಕಾಣಿಸ್ತಾ ಇದ್ದೀನಲ್ವಾ, ಆ ರೀತಿಯಲ್ಲಿ ಅವರು ತಮ್ಮನ್ನ ಸಮೀಕರಿಸಿಕೊಳ್ಳಬಲ್ಲದು. ಅದರಿಂದ ಈ ಕಾದಂಬರಿ ಜಾಸ್ತಿ ಅಭ್ಯಾಯಮಾನವಾಗುತ್ತೆ. ಇದು ಕರ್ನಾಟಕ ಮಲ್ಲದಲ್ಲಿ ಧಾರಾವಾಹಿಯಾಗಿ ಬರ್ತಿರ್ಬೇಕಾದ್ರೆ ಎಷ್ಟು ಪ್ರೀತಿ ಪಾತ್ರವಾಗಿತ್ತು ಅಂತ ಅನೇಕರು ರಮಾ ಅವರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ಅವ್ರಿಗೆ ಅದೆಷ್ಟು ಇಷ್ಟ ಆಗ್ತಾ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಇನ್ನು ಈ ಕಾದಂಬರಿಯಲ್ಲಿ ರಮಾ ಅವರು ಕಳೆದ ಶತಮಾನದ ಕೊನೆಯ ಕೆಲವು ದಶಕಗಳು
ಈ ಶತಮಾನದ ಪ್ರಾರಂಭದ ಕೆಲವು ದಶಕಗಳು. ಆ ದಶಕಗಳ ಸಂಪೂರ್ಣ ಮುಂಬೈ ಜೀವನದ ಚಿತ್ರಣವನ್ನ ಯಥಾರ್ಥವಾಗಿ ಕೊಟ್ಟಿದ್ದಾರೆ. ಎಲ್ಲೂ ಉತ್ಪ್ರೇಕ್ಷೆ ಇಲ್ಲ, ಎಲ್ಲೂ ಉಪದೇಶ ಇಲ್ಲ, ಎಲ್ಲೂ ಅತಿಶಯೋಕ್ತಿಗಳಿಲ್ಲ. ಸಹಜವಾದ ಚಿತ್ರಣ ಅಲ್ಲಿ ಅಷ್ಟು ಸಹಜವಾಗಿ ಅದನ್ನ ಅವರು ಕೊಟ್ಟಿದ್ದಾರೆ. ಆ ಕಾದಂಬರಿಯ ಕೇಂದ್ರ ಪಾತ್ರವಾದ ಪ್ರಮೀಳ ಪೊಮ್ಮಿ ಅಂತ ಅವರು ಅವಳನ್ನ ಕರೀತಾರೆ. ಅವಳು ಕರ್ನಾಟಕದಿಂದ ಮುಂಬೈಗೆ ಬಂದಾಗ ಕನ್ನಡ ತುಳು ಬಿಟ್ಟರೆ ಬೇರೆ ಭಾಷೆಯೂ ಗೊತ್ತಿಲ್ಲ ಅವಳಿಗೆ. ಅಂತಹ ಹೆಣ್ಣು ಇಲ್ಲಿ ಸಂಸಾರ ಶುರು ಮಾಡಿ ಮರಾಠಿಯನ್ನು ಕೂಡ ನಿರರ್ಗಳವಾಗಿ ಮಾತನಾಡುವ ಹಾಗೆ ಅದನ್ನ ಕಲಿತು, ಇದು ಕಟ್ಟುಕತೆ ಅಲ್ಲ, ಬಹಳಷ್ಟು ಜನ ನಮ್ಮಲ್ಲಿ ಅದನ್ನು ಮಾಡಿದ್ದಾರೆ, ಕಲಿತು ತನ್ನ ಜೀವನವನ್ನ ಸಾರ್ಥಕವಾಗಿ ನಿರೂಪಿಸಿಕೊಂಡಿರುವ ಒಂದು ಕಥೆ ಇಲ್ಲಿ ಇದೆ. ಮತ್ತು ಅವಳ ಜೀವನ ಅಂತೂ ಬರೀ ಸುಖದ ಸುಪ್ಪತ್ತಿಗೆ ಅಲ್ಲ, ಎಲ್ಲಾ ಮಧ್ಯಮ ವರ್ಗದ ಹೆಣ್ಣುಗಳ ಹಾಗೆ ಅವಳಿಗೂ ತಾಟಲಾಟಗಳಿವೆ, ಆತಂಕಗಳಿವೆ, ಕಷ್ಟಗಳಿವೆ, ಸಮಸ್ಯೆಗಳಿವೆ. ಎಲ್ಲವನ್ನೂ ಅವಳು ಹೇಗೆ ಜಯಿಸ್ತಾಳೆ, ಜಯಿಸೋದು ಅಂದ್ರೆ ಕಡೆಗೆ ಸಮಾಜ ಸೇವೆ ಅಂತ ಕೂಡ ಹೇಗೆ ಮನಸ್ಸನ್ನ ತೊಡಗಿಸ್ತಾಳೆ, ಯಶಸ್ವಿ ಆಗ್ತಾಳೆ ಅನ್ನೋದನ್ನ ಬಹಳ ಹೃದಯಂಗಮವಾಗಿ ಇಲ್ಲಿ ರಮಾ ಅವರು ಚಿತ್ರಿಸ್ಕೊಂಡಿದ್ದಾಳೆ. ಎಲ್ಲೂ ಉಪದೇಶ ಇಲ್ಲ, ನೀವು ಹೀಗಾಗ್ಬೇಕು, ಇವ್ರು ನಿಮ್ಮ ಆದರ್ಶ ಅನ್ನೋಂತ ಯಾವ ಮಾತುಗಳು ಇಲ್ಲಿ ಇಲ್ಲ. ಆದ್ರೆ ಸಹಜವಾಗಿ ಈ ಕಥೆಯಲ್ಲೇ ಅದು ನೇಯ್ದುಕೊಂಡು ಬಂದ್ಬಿಟ್ಟಿದೆ. ಅದರಿಂದ ಇವರು ರಮಾ ಅವರು ಒಂದು ಗುರಿಯನ್ನ ಈ ಕಾದಂಬರಿಯನ್ನು ಬರೆಯುವಲ್ಲಿ ಸಾಧಿಸಿದ್ದಾರೆ ಅಂತ ನನಗನ್ಸುತ್ತೆ. ನಮ್ಮಲ್ಲಿ ಮುಂಬೈ ಗಲಾಟೆಗಳಿವೆ, ಮುಂಬೈ ನೆರೆ ಇದೆ, ಏನುಂಟು ಏನಿಲ್ಲ, ಆ ಸಮಯದಲ್ಲಿ ಆದಂತೆ ಎಲ್ಲವನ್ನು ಒಂದು ಸೂಕ್ಷ್ಮವನ್ನು ಬಿಡದ ಹಾಗೆ, ಯಾವುದನ್ನು ಅತಿಯಾಗಿ ವೈಭವೀಕರಿಸದ ಹಾಗೆ ರಮಾ ಅವರು ಇಲ್ಲಿ ಚಿತ್ರಿಸಿದ್ದಾರೆ. ಮುಂಬೈಯ ಮಹಿಳೆಯರು, ಮುಂಬೈಯ ಜನರಿಗೆ ಇದು ಆತ್ಮೀಯವಾದ ಚಿತ್ರಣ ಅಂತ ಅನ್ಸುತ್ತೆ. ಹಾಗೆ ಕರ್ನಾಟಕದ ಜನರಿಗೆ ಹೋಗೋ ಮುಂಬೈ ಜೀವನ ಹೀಗೂ ಇದೆಯಾ, ಅವರೇ ಹೇಳಿರೋ ಹಾಗೆ ಮುಂಬೈಯ ಸೌಮ್ಯ ಮುಖದ ದರ್ಶನ ಇಲ್ಲಿ ಮಾಡಿದ್ದಾರೆ. ಕರಾಳ ಮುಖದ ದರ್ಶನವಲ್ಲ, ಸೌಮ್ಯ ಮುಖದ ದರ್ಶನ ಮಾಡಿದ್ದಾರೆ. ಮತ್ತು ಅದರಲ್ಲಿ ಅವರು ಬಹಳ ಯಶಸ್ವಿಯಾಗಿದ್ದಾರೆ. ಇದು ಅವರ ಚೊಚ್ಚಲ ಕೃತಿ ಅಲ್ವಾ ಅಮ್ಮ? ಚೊಚ್ಚಲ ಕಾದಂಬರಿ ಅವ್ರು ಮುಂಚೆ ಮಾಡಿದ್ದಕ್ಕೆ ಮಿಂಚಿರುತ್ತಾರೆ ಜೀವನ ಚರಿತ್ರೆಗಳು ಅಂತಿದ್ದಾರೆ. ಆದ್ರೆ ಅವರು ಕಾದಂಬರಿಯ ಬರವಣಿಗೆ ಕೆಲವು ಸೂಕ್ಷ್ಮಗಳನ್ನ ಇನ್ನೂ ಗಂಭೀರವಾಗಿ ಅಧ್ಯಯನ ಮಾಡಿ ಮತ್ತೆ ಬರವಣಿಗೆಯಲ್ಲಿ ತೊಡ್ಕೊಂಡ್ರು ಅಂತಂದ್ರೆ ಅವರಿಂದ ಇನ್ನೂ ಮೌಲಿಕವಾದ ಕಾದಂಬರಿಗಳು ಕನ್ನಡದ ಜನಕ್ಕೆ ಸಿಗುತ್ತೆ ಅಂತ ನನ್ಗನ್ಸುತ್ತೆ. ನಾನು ಅವ್ರನ್ನ ಮಾಡಿ ಅಂತ ಕೇಳ್ಕೊಳ್ತೀನಿ, ಮತ್ತೊಮ್ಮೆ ಅವ್ರನ್ನ ಅಭಿನಂದಿಸ್ತೀನಿ. ಅವರು ಈ ಕಾರ್ಯಕ್ರಮಕ್ಕೆ ಇವತ್ತು ಬರಲ್ಲ ಅಂತಿದ್ರು, ಅವ್ರನ್ನ ಎಳ್ಕೊಂಡು ಬಂದಿರೋದು ಅವ್ರ ಮಗಳ ಹರ್ಷ. ಅದರಿಂದ ಹರ್ಷಂಗೆ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ರೂಪಾ. ಮುಂಬೈಯಲ್ಲಿ ಮಹಿಳೆಯರು ಕಾದಂಬರಿಯ ಕ್ಷೇತ್ರದತ್ತ ಕಾಲು ಹಾಕ್ತಾ ಇರುವುದು, ಹೆಜ್ಜೆ ಹಾಕ್ತಾ ಇರುವುದು ನಿಜಕ್ಕೂ ಸ್ವಾಗತಾರ್ಹ ಬೆಳವಣಿಗೆ. ಕಾದಂಬರಿ ಅಂದ್ರೆ ನಮ್ಗೆ ನೆನಪಾಗುವಂತದ್ದು ಮಿತ್ರ ವೆಂಕಟರಾಜ್ ಅವರು. ಮೊನ್ನೆ ಮೊನ್ನೆ ಅವರಿಗೆ ಕರ್ಕೆ ವೆಂಕಟರಮಣ ಸೂರಿ ಪ್ರಶಸ್ತಿ ಪ್ರದಾನ ಆಗಿದೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ಅಮಿತ ಭಾಗವತ್ ಅವರು ಕಾದಂಬರಿ ಬರೆದ್ರು, ನಮ್ಮ ರಮಾ ಹುಡುಕ ಅವರು ಕಾದಂಬರಿ ಬರೆದ್ರು, ಇನ್ನು ಕೂಡ ಸಾಲಿನಲ್ಲಿ ಸರತಿಯಲ್ಲಿ ನಮ್ಮ ಗೆಳತಿಯರೆಲ್ಲ ಇದ್ದಾರೆ. ಅವರೆಲ್ಲರೂ ಒಳ್ಳೊಳ್ಳೆಯ ಕಾದಂಬರಿಗಳನ್ನ ಬರೀಲಿ ಅನ್ನುವಂತ ಆಶಯದೊಂದಿಗೆ, ಆ ರೀತಿಯೊಂದಿಗೆ ನಾನು ಕೃತಿಯನ್ನ ಬಿಡುಗಡೆ ಮಾಡಿದಂತಹ ನಮ್ಮ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜನ ಉಪನ್ಯಾಸರ್ ಕೆಲವು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಈ ಕೃತಿ ಬಿಡುಗಡೆ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಉತ್ಸವ ಮೂರ್ತಿ ಡಾಕ್ಟರ್ ರಮಾ ಉಡುಪ ಅವರ ಮುಂಬೈ ಬಯೋಸ್ಕೋಪ್ ಕೃತಿಯನ್ನ ಅತ್ಯಂತ ಖುಷಿಯಿಂದ, ಅಭಿಮಾನದಿಂದ, ಪ್ರೀತಿಯಿಂದ ನಾನು ಬಿಡುಗಡೆ ಮಾಡಿದೆ. ಅವರಿಗೆ ಎಲ್ಲ ಬಗೆಯ ಶುಭಗಳಿರಲಿ. ಸರ್ಕಾರದ ನೀತಿ ಒಂದು ಬೇಕು ಎರಡು ಸಾಕು ಬರಲಿ ಅಂತ ಹೇಳಿ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಸಾಮಾನ್ಯವಾಗಿ ನೂರಾರು ಲೇಖನಗಳನ್ನ ಕಥೆಗಳನ್ನ ಬರೆದು ಇನ್ನು ಸಾಹಿತ್ಯ ಚರಿತ್ರೆಗೆ ಸೇರ್ಪಡೆ, ಈಗ ಒಂದು ಹೊಸ ಕೃತಿ ಬರ್ತಾ ಇದೆ. ಹಾಗಾಗಿ ಭಾವಿ ಲೇಖಕರಾಗಿ ಸಾಹಿತ್ಯ ಚರಿತ್ರೆಯನ್ನ ಸೇರ್ಪಡೆ ಆಗ್ತಾ ಇರುವಂತಹ ಹಿರಿಯ ನಾನು ವಿಜ್ಞಾನ ಸಹಿತ ವೆಂಕಟರಾಜ್ ರಾವ್ ಬಂದಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಹೇಳುವ ಹಾಗೆ ಹೇಳುವ ಹಾಗೆ ಹರ್ಷ ಬಹಳ ತುಂಬಾ ತಾಯಿಯ ಕೆಲಸ ಕಾರ್ಯಗಳಲ್ಲಿ ಸಹಕರಿಸ್ತಾ ಇರುವಂತಹ ಹರ್ಷ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಪೂರ್ಣಿಮಾ ಶೆಟ್ಟಿ ಅವರು ವಿಭಾಗದ ಒಂದು ಶಕ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೃತಿಯ ಕುರಿತು ನಾನೇನು ಹೇಳೋದಿಲ್ಲ, ಮುಂಬೈ ಪೊಲೀಸ್ ನೀವು ಓದ್ಬೇಕು. ಯಾಕಂತ ಹೇಳಿದ್ರೆ ಈ ಕೃತಿಯ ಉತ್ತರ ಕರ್ನಾಟಕದಲ್ಲಿ ಕೆಲವು ವರ್ಷ ಇದೆ, ಅಲ್ಲಿ ಒಂದು ಗರ್ದಿಗಮ್ಮ ಅಂತ ಬರ್ತಾ ಇದೆ, ಅದು ಒಂದು ಸಣ್ಣ ಪೆಟ್ಟಿಗೆ ಇದೆ. ನಾನು ಹೀಗೆ ಅದನ್ನು
ಸ್ವಲ್ಪ ಕಿವಿ ಹಿಂಡಿಯೋದು ಕ್ಷಮೆ. ನಾವು ಹೀಗೆ ನೋಡ್ತೇವೆ, ಮುಂಬೈ ಬೇಕು ಮುಂಬೈ ಅಂತ ಜೂ ಬೀಚಿಗೆ ಹೋದ್ರೆ ಇವತ್ತು ನೀವು ನೋಡೋದು ಆ ಥರದ ಒಂದು ಇದನ್ನ ತೋರಿಸಿಕೊಟ್ಟೆ. ಕಾದಂಬರಿ ಕುರಿತು ಅಧಿಕೃತವಾಗಿ ಮಾತನಾಡಲ್ಲ ಸಾಮರ್ಥ್ಯ ಇವತ್ತು ಮುಂಬೈಲಿ ಯಾರಿಗಿದೆ ಅಂತ ಹೇಳಿದ್ರೆ ಡಾಕ್ಟರ್ ಉಮಾರ್ ಅಂಬ್ರಾವ್ ಇದೆ ಅಂತ. ಎಂ ಫಿಲ್ ಮಾಡಿದ್ದು ಕಾದಂಬರಿಗಳ ಕುರಿತು, ಪಿ ಎಚ್ ಡಿ ಮಾಡಿದ್ದು ಕಾದಂಬರಿ ಕುರಿತು, ಭಾರತ ಸರ್ಕಾರದ ಸಂಸ್ಕೃತಿ ಇಲಾಖೆಯ ಶಿಷ್ಯವೇತನ ಫೆಲೋಶಿಪ್ ಪಡ್ಕೊಂಡಿದ್ದಾರೆ, ರಿಸರ್ಚ್ ಮಾಡ್ತಾರೆ. ಸತ್ಯ ಕುವೆಂಪು ಕಾರಂತ ಭೈರಪ್ಪ ಅವರ ಕಾದಂಬರಿಗಳನ್ನ ಮಕ್ಕಳಿಗೆ ಎಳೆಯಾಗಿ ಅದನ್ನ ಪರಿಚಯಿಸಿದ್ದಾರೆ. ನಮ್ಮ ವಿಭಾಗದ ಅಭಿಮಾನದ ಮೂರ್ತಿ ಡಾಕ್ಟರ್ ಉಮಾರ್ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನಮ್ಮ ವಿಭಾಗದ ಸೌಭಾಗ್ಯ. ನಾವು ಇವತ್ತು ಏನ್ ಮಾತಾಡಿದ್ರು, ಬರವಣಿಗೆಯನ್ನ ರೂಢಿಸಿಕೊಳ್ಳುವುದು ಹೇಗೆ ಎನ್ನುವ ಹಿನ್ನೆಲೆಯಲ್ಲಿ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬೇಕು. ಕಾದಂಬರಿ ಕುರಿತು ನಾನು ಏನು ಮಾತಾಡೋದಿಲ್ಲ, ನನಗೂ ಒಂದು 5 ನಿಮಿಷ ಅಂತ ಹೇಳಿದ್ದೆ, ಒಂದು 2 ನಿಮಿಷ ಹಿಂದೆ ಮುಂದೆ ಅದಕ್ಕೆ ಕ್ಷಮೆ ಇದೆ, ಸಮಯ ಇದೆ. ಕಾರ್ನಾಡವರು ಬರ್ತಾ ಇದ್ದಾರೆ. ಒಂದು ಸುವರ್ಣ ಸಂದರ್ಭದಲ್ಲಿ ಕನ್ನಡದ ಮೊದಲ ಕಾದಂಬರಿ, ಸಾಮಾಜಿಕ ಕಾದಂಬರಿ ಪ್ರಕಟವಾಗಿ 125 ವರ್ಷ, ಉಳವಾಡಿ ವೆಂಕಟರಾಯ ಮಹತ್ವದ ಕೃತಿ. ಇಂದಿರಾಬಾಯಿ ಅಂತ ಮಾತ್ರ ಹೇಳ್ತಾರೆ, ದಯವಿಟ್ಟು ಇಂದಿರಾಬಾಯಿ ಅಂತ ಹೇಳ್ಬೇಕು. ಇನ್ನೊಂದು ಶೀರ್ಷಿಕೆ, ಉಪಶೀರ್ಷಿಕೆ ಸದ್ಧರ್ಮ ವಿಜಯ, ಬಹಳ ಮಹತ್ವದ. ನಾವು ಕಲಿಕೆ ವೆಂಕಟರಮಣ ಶಾಸ್ತ್ರಿಗಳ ಈಗಪ್ಪ ಹೆಗಡೆ ವಿವಾಹ ಪ್ರಹಸನ ಅಷ್ಟು ಸಾರೋಗ್ಯ. ಅದ್ರ ಮುಂದ್ಗಡೆ ಇರುವಂತಹ ಕನ್ಯಾ ವಿಕ್ರಯದ ಪರಿಣಾಮ ಅದು ಬಹಳ ಪಂಚಿಂಗ್ ಆದಂತ ಏನು ಹೇಳಬೇಕು, ಒಂದು ಮೆಸೇಜ್ ಕೊಡ್ಬೇಕು. ಆ ದೃಷ್ಟಿಯಿಂದ ಅದು ಪ್ರಕಟವಾದ ಉಳವಾಡಿ ವೆಂಕಟರಾಯರ ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯ ಪ್ರಕಟವಾಗಿ 125 ವರ್ಷ. ಅದು 1899 ಪ್ರಕಟವಾಗಿ 125 ವರ್ಷಗಳಲ್ಲಿ ನಂತರ ಮುಂಬೈಯಿಂದ ಈ ತರದ, ಯಾಕಂದ್ರೆ ಸಾಹಿತ್ಯ ವಲಯವಾಗಿ ಮುಂಬೈ ಹೆಸರು ಮಾಡಿದೆ. 20ನೇ ಶತಮಾನ ಕನ್ನಡ ಸಾಹಿತ್ಯದ ಮತ್ತೊಂದು ಸುವರ್ಣಯುಗ ಅಂತ ನಾನು ಹೇಳ್ತಾ ಬಂದಿದ್ದೀನಿ. ಕನ್ನಡ ಸಾಹಿತ್ಯ ಆಧುನಿಕ ಸಂದರ್ಭದಲ್ಲಿ ಅದು ಮೈಸೂರು ವಲಯ, ಮಂಗಳೂರು ವಲಯ, ಧಾರವಾಡ ವಲಯದಲ್ಲಿ ಬೆಳೆದ ಹಾಗೆ ಮುಂಬೈಯಲ್ಲೂ ಬೆಳೆಯಿತು. ಕನ್ನಡದಲ್ಲಿ ಕಳೆದ 125 ವರ್ಷಗಳಲ್ಲಿ ಸಾವಿರಾರು ಕಾದಂಬರಿಗಳು ಪ್ರಕಟ ಆಗಿವೆ, ಒಳ್ಳೆಯ ಕಾದಂಬರಿಗಳು. ಈಗಾಗಲೇ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಹೇಳಿದ್ರು, ಪಾಚಿ ಕಟ್ಟಿದ ಭಾಗ ಬಲ್ಲಾಳ ಚಿತ್ತಾಲನ್ನ ದಾಟಿ ನಾವು ಬಂದಾಗ ನಮ್ಗೆ ಮಿತ್ರ ಅವರು ಸರ್ ಬನ್ನಿ ಅಗತ್ಯ ಬರಬೇಕು. ದೂರದ ಮೈಸೂರಿನಿಂದ ಪ್ರೊಫೆಸರ್ ಕಾಳೇಗೌಡ ನಾಗೇಗೌಡ ಅವರು ಬಂದಿದ್ದಾರೆ, ದಯವಿಟ್ಟು ಬರಬೇಕು. ಇವತ್ತಿನ ಮಧುಮಗ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರು ಬಂದಿದ್ದಾರೆ, ದಯವಿಟ್ಟು ಬನ್ನಿ ಬನ್ನಿ. ಒಂದು 10 ನಿಮಿಷ. ಹಾಗಾಗಿ ನಾನು ಕಾದಂಬರಿಗಳ ಕುರಿತು ಏನು ಹೇಳೋದಿಲ್ಲ, ಈಗಾಗಲೇ ಡಾಕ್ಟರ್ ಉಮಾ ಅವರು ಪ್ರಸ್ತಾಪ ಮಾಡಿದ್ರು. ಕಾದಂಬರಿ ಎನ್ನುವಂತಹದ್ದು ಬಹಳ ಪ್ರಸಿದ್ಧವಾದ ಒಂದು ಹೇಳಿಕೆ ಇದೆ. ಕಾದಂಬರಿ ಅಂತ ಹೇಳಿದ್ರೆ ಅದು ಮಧ್ಯಮ ವರ್ಗದ ಜಗತ್ತಿನ ಮಹಾಕಾವ್ಯ. ಕಾದಂಬರಿಗಳನ್ನ ಮಧ್ಯಮ ವರ್ಗದ ಜಗತ್ತಿನ ಮಹಾಕಾವ್ಯ. ಒಂದು ಕಾದಂಬರಿಯಲ್ಲಿ 3 ಮೂಲಭೂತ ಅಂಶಗಳಿರಬೇಕು ಅನ್ನೋದು ಯಾರಿಗೂ. ಒಂದು ಕಥನ ಇರಬೇಕಾಗತ್ತೆ, ಕಲ್ಪನೆ ಇರಬೇಕಾಗತ್ತೆ, ಇನ್ನೊಂದು ಅದರ ಭಾಷೆ. ಇವು 3 ಇದ್ರೆ ಒಂದು ಒಳ್ಳೆಯ ಕಾದಂಬರಿಯನ್ನ ರಚನೆ ಮಾಡಲಿಕ್ಕೆ ಸಾಧ್ಯ. ಅನಂತರ ನಮ್ಮ ವಿಮರ್ಶಕರು ಅದರಲ್ಲಿ ಜನಾಂಗ, ಪರಿಸರ, ಕಾಲಘಟ್ಟ ಈ ಅಂಶಗಳು ಬರಬೇಕು ಅಂತ ಹೇಳ್ತಾರೆ. ಒಂದೇ ರೀತಿಯ ನಿಯಮಗಳಿಲ್ಲ, ಮಿತ್ರ ಅವರಿಗೆ ಗೊತ್ತಿದೆ. ಕಾದಂಬರಿಯನ್ನು ಬರೀಲಿಕ್ಕೆ ಹೀಗೆ ಅಂತಿಲ್ಲ, ಯಾಕಂದ್ರೆ ಅಮೆರಿಕನ್ ಕಾದಂಬರಿಗಳು ಬೇರೆ. ನನಗೆ ಬಹಳ ಪ್ರಿಯವಾದಂತಹ ಜುಬ್ಬ ಲಹರಿ ಅವರ ನೇಮ್ಸೇಕ್ ಮಿತ್ರ ಅವರು ಮೊನ್ನೆ ಹೇಳುತ್ತಾರೆ, ನನಗಂತೂ ಓದಿದಾಗಲೆಲ್ಲ ಆ ಕಂಟೆಂಟ್ ಬಗ್ಗೆ ನನಗೆ ಸ್ವಲ್ಪ ಆಕ್ಷೇಪ ಇದೆ. ಆದ್ರೆ ಅವ್ರ ಶೈಲಿ ಅದು ಅಮೆರಿಕನ್ ಸ್ಟೈಲ್ ಅಥವಾ ಯುರೋಪಿಯನ್ ಕಾದಂಬರಿ, ಒಂದಕ್ಕಿಂತ ಒಂದು ಶ್ರೇಷ್ಠವಾದಂತಹ ಕಾದಂಬರಿಗಳು, ಅಥವಾ ಆಫ್ರಿಕಾದ ಕಡೆಯ ಕಾದಂಬರಿ ಆಗಿರ್ಬೋದು, ಅಥವಾ ಭಾರತೀಯ ಕಾದಂಬರಿ, ಬೇರೆ ಬೇರೆ ನಮೂನೆಯ ಒಂದು ಥಾಲಿಯಲ್ಲಿ ಬೇರೆ ಬೇರೆ ವಸ್ತುಗಳು ಆ ಥರದ ತಿನಿಸಿರ್ತದೆ, ಆ ಥರದ ಇದೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, 20ನೇ ಶತಮಾನದ ಆರಂಭದಲ್ಲಿ ದಸ್ತೋವಸ್ಕಿ ಮತ್ತು ಟಾಲ್ಸ್ಟಾಯ್ ಶ್ರೇಷ್ಠ ಕಾದಂಬರಿಗಳನ್ನು ಇಂಗ್ಲಿಷ್ಗೆ ಅದು ಯುರೋಪ್ನಲ್ಲಿ ಬಹಳ ಪಾಪ್ಯುಲರ್ ಆದ ಜನಪ್ರಿಯವಾದ ಅವರಿಗೆ ತಾಳ್ಕೊಳ್ಳಿಕ್ಕಾಗಿ ಹೆನ್ರಿ ಜೇಮ್ಸ್ ಅಂತ ಒಬ್ಬ ವಿಮರ್ಶಕ ಒಂದು ಶರ ಬರೀತಾನೆ, ಬಹಳ ಕಾರವಾಗಿ ಬರೀತಾನೆ. ಏನ್ ಬರೀತಾನೆ ಅಂತ ಹೇಳಿದ್ರೆ, ಅವನು ಈ ಕಾದಂಬರಿಗಳೆಲ್ಲ ಪಾಯಸದ ಹಾಗೆ. ನೋಡಿ ಉದಾಹರಣೆ ನೋಡಿ, ಈ ಕಾದಂಬರಿಗಳೆಲ್ಲ ರಷ್ಯನ್ ಕಾದಂಬರಿಗಳೆಲ್ಲ ಪಾಯಸದ ಹಾಗೆ, ಅದು ರುಚಿಯಲ್ಲಿ ಪರವಾಗಿ ಚೆನ್ನಾಗಿದೆ ಅಂತ ಹೇಳುದು. ರುಚಿಯಲ್ಲಿ ಅವ್ರ ಪಾಯಸದ ಮಾತು ಬಂತಲ್ಲ, ರುಚಿಯಲ್ಲಿ ಪಾಯಸ ಚೆನ್ನಾಗೇ ಇರುತ್ತೆ ಅನ್ನುವಂಥ ರುಚಿಯಲ್ಲಿ ಪರವಾಗಿಲ್ಲ, ಆದ್ರೆ ಅದ್ರ ಬಂಧ ಅಳ್ಳಕವಾಗಿದೆ ಅಂತ. ಆದ್ರೆ ಪಾಯಸದ ಬಂಧ ಅದ್ ಗಟ್ಟಿ ಮಾಡಿದ್ರೆ ಇಲ್ಲಿ ನಮ್ಮ ಪಾಕಕ್ರಾಂತಿಯನ್ನು ಮಾಡಿದಂತ ಶಶಿಕಲಾ ಅವರಲ್ಲಿ ನಮ್ಮ ಪೂರ್ಣಿಮಾ ಅವರಿದ್ದಾರೆ, ಇವರೆಲ್ಲ ಇದ್ದಾರೆ ಕಲಾವರಿದ್ದಾರೆ. ಪಾಕದ ಪಾಯಸದ ಬಂಧ ಅದು ಗಟ್ಟಿ ಆದ್ರೆ ಅದು ಶಿರ ಆಗ್ಬಹುದು, ಇನ್ನೇನು ಆಗ್ಬಹುದು, ಕಡಬಾಗ್ಬಹುದು. ಅದರಿಂದ ಇನ್ನೊಂದು ಮಾತು ಹೇಳ್ತಾರೆ,
ಆ ಬಂಧ ಅಳಕವಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಅಂತ ಹೇಳಿದ್ರೆ, ಇದು ವರದಿಯ ಮೂಟೆಯನ್ನು ಹೊತ್ತು ನಿಂತಿದೆ ಅಂತ ಹೇಳಿ ಬಹಳ ತರಾಟೆಗೆ ತಗೊಂಡ ಯಾರು ದಸ್ತೋವಸ್ಕಿ ಮತ್ತು ಟಾಲ್ಸ್ಟಾಯ್ ಅವರ ಕಾದಂಬರಿಗಳ ಬಗ್ಗೆ. ಅದಕ್ಕೆ ಅನಂತರ ಎರಡನೇ ಮುದ್ರಣದಲ್ಲಿ ಟಾಲ್ಸ್ಟಾಯ್ ಬಹಳ ಚೆನ್ನಾಗಿ ಖಾರವಾದಂತಹ ಒಂದು ಮಾತನ್ನು ನೀವು ಓದ್ರಿ, ನಮ್ಮಲ್ಲಿ ವಿಭಾಗದಲ್ಲಿ ಇದೆ ಅದು ಪುಸ್ತಕ, ನಗರನೇ ಯುದ್ಧ ಮತ್ತು ಶಾಂತಿ ಟಾಲ್ಸ್ಟಾಯ್ ಕೃತಿಗಳಿವೆ. ಆ ಕಾದಂಬರಿ ಓದ್ಬೇಕಾದ್ರೆ 15 ದಿನ ಪ್ರೊಫೆಸರ್ ಕಾಳಿಯೋಟ ನಾಗವರಿಗೆ ಕೊಟ್ಟಿದ್ರು. ಎಷ್ಟು ಬೃಹತ್ ಕಾದಂಬರಿ ಅಂತ ಎತ್ತಬೇಕಾದ್ರೆ ಜನ ಬಂದಿಲ್ಲ, ಅಷ್ಟು ಬೃಹತ್ ಆದಂತಹ ಕಾದಂಬರಿ, ಅದ್ಭುತವಾದಂತಹ ವಾಸ್ತವ ಚಿತ್ರಣವನ್ನ ಕೊಡುವಂತಹ ಕಾದಂಬರಿಗಳು. ಅದರಿಂದ ಆ ಬಗೆಯ ಬದುಕಿನ ವಾಸ್ತವವನ್ನು ಎತ್ತಿ ಹಿಡಿಯುವಂತಹ ಒಂದು ಕಾದಂಬರಿಗಳು ನಮ್ಗೆ ಬೇಕಾಗಿವೆ. ಆ ಕೆಲಸವನ್ನ ನಮ್ಮ ಡಾಕ್ಟರ್ ರಮಾ ಉಡುಪ ಅವರು ಮುಂಬೈ ಬಯೋಸ್ಕೋಪ್ ಇನ್ನೊಂದು ಅರ್ಧ ಗಂಟೆ ಈ ಬಯೋಸ್ಕೋಪ್ ಏನು ಅಂತ ನಾನು ಗೂಗಲಲ್ಲಿ ನೋಡ್ತಾ ಇದ್ದೇನೆ. ಹೀಗೆ ಹಣಕ್ಕೆ ನೋಡುವಂತಹ ಒಂದು ಪ್ರಯತ್ನ ಮುಂಬೈಯ ಅಂತರಂಗವನ್ನ ತೆರೆದು ತೋರುವ ಡಾಕ್ಟರ್ ಕುಮಾರ ಅವರು ಹೇಳಿ, ಮುಂಬೈ ಮಹಿಳೆಯರು ಮುಂಬೈಗೆ ಬಂದು ತಮ್ಮ ಬದುಕನ್ನ ಕಟ್ಟಿಕೊಂಡು ಸಂಸಾರದ ಒಂದು ರಥವನ್ನ ಮುನ್ನಡೆಸಿ ಸಾರ್ಥಕತೆಯನ್ನ ಪಡೆಯುವಂತ ದೊಡ್ಡವರು ಇತಿಹಾಸ ನಿರ್ಮಾಣ ಮಾಡುವ ಸಾಮಾನ್ಯರ ಕಥೆ ಇದೆ. ಅವರು ಸಹ ಬದುಕನ್ನ ಕಟ್ಟಿಕೊಂಡು ಸಂಸಾರವನ್ನು ಹೇಗೆ ನಿಭಾಯಿಸ್ತಾರೆ ಆ ಪರಿಮಳ ಇವರೇ ಅವರ ಆತ್ಮಕಥನ ಆಗಿದೆ ಅಂತ ಅನ್ಕೊಂಡಿದ್ವಿ. ನಿಜವಾಗಿ ಅನುಭವ ಕಥನ ಅವರ ಅನುಭವ ಕಥನವೇ ಇಲ್ಲಿ ಬಹಳ ಸೊಗಸಾಗಿ ಮೂಡಿ ಬಂದಿದೆ. ನಮ್ಮ ಅಮಿತಾ ಭಾಗವತ್ ಅವರು ಬಂದಿದ್ದಾರೆ, ಅವರ ಒಂದು ನೀಲಿನಕ್ಷೆ ಇತ್ತೀಚೆಗೆ ಬಂದ ಒಂದು ಒಳ್ಳೆಯ ಕಾದಂಬರಿ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಕಾದಂಬರಿ ಮುಂಬೈ ಬಯೋಸ್ಕೋಪ್ ನಮ್ಮ ವಿಭಾಗದಲ್ಲಿ ಹುಟ್ಟಿದಂತಹ ಕೋರ್ಸ್ ಅದೋ ಸಂದರ್ಭದಲ್ಲಿ ನಾನು ತರಗತಿ ಕಾದಂಬರಿ ಬರೀವಿ ಅದು ಬರೀತೇವೆ ಅಂತ ನಮ್ಮ ವಿದ್ಯಾರ್ಥಿಗಳು ನೋಡಿ ಆ ತರದ ಒಂದು ಸವಾಲನ್ನ ಸ್ವೀಕರಿಸಿ ಕಾದಂಬರಿಯನ್ನ ಬಂದಿದ್ದಾರೆ. ಇನ್ನಷ್ಟು ನಿರೀಕ್ಷೆಯನ್ನು ಮಾಡ್ತೀವಿ. ಕಲಾ ಅವರಿದ್ದಾರೆ, ಅನಿತಾ ಅವರಿದ್ದಾರೆ, ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಉಂಟು. ಮುಂಬೈಯ ಅನುಭವ ವಿಶಿಷ್ಟವಾದದ್ದು ಎನ್ನುವಂಥ ಚಿತ್ತಾ ಅವರ ಶಿಕಾರಿ ಇರಬಹುದು, ಬಲ್ಲಾಳರ ಬಂಡಾಯ ಇರಬಹುದು. ಮೊನ್ನೆ ನಾನು ಹುಡುಕಾಡ್ತೇನೆ ಶತಮಾನೋತ್ಸವದ ಹೊತ್ತಿಗೆ ಬಲ್ಲಾಳರ ಬಂಡಾಯ ಇವತ್ತಿಗೂ ಇಂಗ್ಲಿಷ್ನಲ್ಲಿ ಅನುವಾದ ಆಗಿಲ್ಲ ಸರ್. ಒಳ್ಳೆಯ ಅನುವಾದಕರು ಇದ್ದಾರೆ, ದಯವಿಟ್ಟು ಮಾಡಬೇಕು ಅಂತ ನಿಮ್ಮ ಮನೆಯವರ ಕೃತಿಗಳನ್ನು ಮಾತ್ರ ಅನುವಾದ ಮಾಡಬೇಡಿ, ನೀವು ಒಳ್ಳೆಯ ಅನುವಾದಕರು. ಕನ್ನಡದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಂತಹ ಕೃತಿಗಳನ್ನ ನಾವು ಇಂಗ್ಲಿಷಿಗೆ ಜಾಗತಿಕ ಇದಕ್ಕೆ ವಿದ್ಯಮಾನಗಳಿಗೆ ತಲುಪಿಸುವ ಕೆಲಸವನ್ನ ಮಾಡಬೇಕು. ನಮ್ಮ ವಿದ್ಯಾರ್ಥಿಗಳು ಆ ದೃಷ್ಟಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಪ್ರಯತ್ನ. ಅದರ ದೃಷ್ಟಿಯಿಂದ ವಿಶೇಷವಾಗಿ ಅವರನ್ನ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆ ಕೊಡಿ. ಈಗ ಈ ಒಂದು ಸುಂದರವಾದಂತಹ ಕಾದಂಬರಿಯನ್ನ ರಚಿಸಿರುವಂತಹ ಡಾಕ್ಟರ್ ರಮಾ ಉಡುಪ ಅವರು ತಮ್ಮೆಲ್ಲರಿಗೂ ತಿಳಿದಿರುವಂತೆ ಕಳೆದ 4 ದಶಕಗಳಿಂದ ಅವರು ಮುಂಬೈಯಲ್ಲಿ ನೆಲೆಸಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಕೆಲಸವನ್ನ ಮಾಡಿ ನಿವೃತ್ತಿಯ ನಂತರ ಏನ್ ಮಾಡಬಹುದು ಎನ್ನುವುದಕ್ಕೆ ಒಂದು ಉತ್ತಮ ಉದಾಹರಣೆ ಡಾಕ್ಟರ್ ರಮಾ ಉಡುಪ ಅವರು. ಕನ್ನಡ ವಿಭಾಗಕ್ಕೆ ಬರ್ತಾರೆ, ಕನ್ನಡದಲ್ಲಿ MA ಮಾಡ್ತಾರೆ, ನಂತರ PhD ಅಧ್ಯಯನವನ್ನ ಮಾಡಿ ಕಾರಂತರ ಬಗ್ಗೆ ವಿಶೇಷವಾದಂತಹ ಅಧ್ಯಯನ ಮಾಡಿ ಅದರಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡಿತಾರೆ. ನಂತರ ಕಾರಂತರ ಕಾದಂಬರಿಗಳಲ್ಲಿ ಸಂಬಂಧಗಳ ಪರಿಕಲ್ಪನೆ, ಅಷ್ಟೂ ಕಾದಂಬರಿಗಳನ್ನ ಓದಿ ಆ ಕಾದಂಬರಿಗಳಲ್ಲಿ ಸಂಬಂಧಗಳ ಪರಿಕಲ್ಪನೆ ಹೇಗಿದೆ ಎನ್ನುವುದನ್ನ ಬಹಳ ಸುಂದರವಾದಂತಹ ಒಂದು ಸೃಷ್ಟಿಸಿ ಅದನ್ನ ಒಂದು PhD ಮಹಾಪ್ರಬಂಧವನ್ನಾಗಿ ಅವರು ಬರೀತಾರೆ. ಇತ್ತೀಚೆಗೆ ಬಂದಂತಹ ಈ ಕಾದಂಬರಿ ಶ್ರೀನಿವಾಸ ಜೋಕಟ್ಟೆ ಅವರಿದ್ದಾರೆ, ಕರ್ನಾಟಕ ಮಲದ ಉಪ ಸಂಪಾದಕರು. ಈ ರೀತಿಯ ಒಂದು ಪ್ರೋತ್ಸಾಹ ಬಹುಶಃ ಬರಹಗಾರರಿಗೆ ಸಿಕ್ಕಾಗ ಒಂದು ಕೃತಿ ಯಾವ ರೀತಿ ಬರಬಹುದು ಅನ್ನೋದಕ್ಕೆ ಇವತ್ತು ನಮ್ಮ ಎದುರಿನಲ್ಲಿ ಕಾದಂಬರಿ ಇದೆ. ತಮಗೆ ನಾವು ಕನ್ನಡ ವಿಭಾಗದ ಪರವಾಗಿ ಕರ್ನಾಟಕ ಮಲಕ್ಕೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ತನ್ನ MA ಸಮಯದಲ್ಲಿ ಅವರು ಸಾಹಿತ್ಯ ವಿಜ್ಞಾನ ಸಮನ್ವಯಕ ಡಾಕ್ಟರ್ ರಿಂಜೂರಿ ಎನ್ನುವಂತಹ ಕೃತಿಯನ್ನ ಬರೆದು ಅದು ವಿದ್ವಾಂಸರ ಮೆಚ್ಚುಗೆಗೂ ಪಾತ್ರವಾಗಿದೆ. ನಾನು ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಜನ ಉಪಾಧ್ಯಾಯ ರಾಮ ಉಡುಪ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಅನಾರೋಗ್ಯದ ನಡುವೆ ಆನ್ಲೈನ್ ಅಲ್ಲಿ ಬಿಡುಗಡೆ ಮಾಡಬೇಕು ಅಂತ ಇತ್ತು, ಆದ್ರೆ ವಿಭಾಗಕ್ಕೆ ಬನ್ನಿ ಅಂತ ಹೇಳಿದ್ದೇವೆ. ರಮೌಳಿ ಕಾದಂಬರಿಯ ರಚನೆಯ ಹಿನ್ನೆಲೆಯಲ್ಲಿ ತಮ್ಮ ಅನುಭವವನ್ನು ಕೆಲವು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೆಯ ಮೇಲೆ ಗಣ್ಯರಿಗೆ ಮತ್ತು ನೆರೆದಿರುವ ಎಲ್ಲ ಸಭಿಕರಿಗೆ ನನ್ನ ನಮಸ್ಕಾರಗಳು. 2011 ನಾನು ನನ್ನ ಶಾಲೆಯ ಕೆಲಸದಿಂದ ನಿವೃತ್ತವಾದಾಗ ಒಂದು ದಿನ ನನ್ನ ಕೃತಿ ಈ ರೀತಿ ಬಿಡುಗಡೆ ಹೊಂದಬಹುದು ಅಂತ
ಒಂದು ಕಲ್ಪನೆ ಕೂಡ ನನಗೆ ಇಲ್ಲ, ಅಥವಾ ನಾನು ಕನ್ನಡದಲ್ಲಿ ಇಷ್ಟು ಸಾಧನೆ ಮಾಡ್ಬೋದು ಅನ್ನೋ ಒಂದು ಕಲ್ಪನೆ ಕೂಡ ನನಗೆ ಇರಲಿಲ್ಲ. ಅಂತೂ ದೇವರ ಕೃಪಾದೃಷ್ಟಿಯಿಂದ ನಾನು ಕನ್ನಡ ವಿಭಾಗಕ್ಕೆ ಬಂದು ಸೇರೋ ಹಾಗೆ ಪೂರ್ಣಿಮ ಹೇಳಿದಾಗೆ ಎಮ್ ಎ ಮುಗಿದು, ಎಮ್ ಎ ಆದಮೇಲೆ ಪಿ ಎಚ್ ಡಿ ಮಾಡೋದಕ್ಕೆ ಕೂಡ ನನ್ನಿಂದ ಸಾಧ್ಯನೋ ಅನ್ನೋ ಅಂತ ಹೆದರಿಕೆ ಭಯ ಇದು ಎಲ್ಲ ಇದ್ದಾಗ ಅತ್ಯಂತ ಪ್ರೋತ್ಸಾಹ ನೀಡಿ ಪಿ ಎಚ್ ಡಿ ಮಾಡೋದಕ್ಕೆ ಕಾರಣಕರ್ತರಾದವರು ಕೂಡ ನಮ್ಮ ಉಪಾಧ್ಯಕ್ಷರು. ಪಿ ಎಚ್ ಡಿ ಆದ್ಮೇಲೆ ಅವಾಗ ಹೇಳ್ತಾ ಇದ್ರು, ನೀವು ಯಾಕೆ ಒಂದು ಸಣ್ಣ ಪುಟ್ಟ ಕಥೆಗಳನ್ನ ಬೇರೆ ಲೇಖನಗಳನ್ನ ಬರೀತಾ ಇದ್ದೆ, ಅದು ಕಾದಂಬರಿ ಯಾಕೆ ಬರೀಬಾರ್ದು ಅಂತ ಹೇಳಿ ಒಂದೇ ಸಮಯ ಪ್ರೋತ್ಸಾಹ ನೀಡಿದವರು ಉಪಾಧ್ಯಕ್ಷರು. ಸೊ ಇವತ್ತು ಈ ಕೃತಿ ಹೊರಗೆ ಬಂದಿದ್ರೆ ಅದಕ್ಕೆ ಸಂಪೂರ್ಣ ಶ್ರೇಯಸ್ಸು ಎಲ್ಲನೂ ನಮ್ಮ ಅದನ್ನ ಬರ್ಕೊಂಡು ಹೋದಾಗ್ಲೂ ಪ್ರತಿ ಒಂದು ಹಂತದಲ್ಲೂ ಅದನ್ನ ತೋರಿಸಿದಾಗ ಅದಕ್ಕೆ ಅಭಿಮಾನದಿಂದ ಹೊಗಳೇ ಇಲ್ಲ ಮುಂದುವರೆಸಿ ಇದು ಅಂತ ಹೇಳಿ ಎಲ್ಲ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟವರು ಉಪಾಧ್ಯಕ್ಷರು. ನಿಜವಾಗ್ಲೂ ನಮ್ಮ ಕನ್ನಡ ವಿಭಾಗಕ್ಕೆ ಸೇರಿದವರು ಪ್ರತಿಯೊಬ್ಬರು ಎಷ್ಟು ಅದೃಷ್ಟವಂತರು ಅಂತಂದ್ರೆ ಎಲ್ಲ ಯಾರು ಏನೇ ಬರೆದ್ರು ಹೇಗೆ ಬರೆದ್ರು ಅದನ್ನ ಬರೆದು ಅದನ್ನ ಹೊಗಳಿ ಪ್ರೋತ್ಸಾಹನೆ ಮಾಡೋ ರೀತಿ ಒಂದು ಗುಣ ನಮ್ಮ ಉಪಾಧ್ಯಕ್ಷರಿಗೆ ಇರುವ ಹಾಗೆ ಬೇರೆ ಯಾರಿಗೂ ಇರಲಿಕ್ಕಿಲ್ಲ. ಏನೇ ಬರೆದ್ರು ಅದನ್ನ ಚೆನ್ನಾಗಿದೆ ಒಳ್ಳೇದಿದೆ ಅಥವಾ ಸ್ವಲ್ಪ ಸುಧಾರಿಸಿ ಇದು ಅನ್ನೋ ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನ ಕೊಡ್ತಾರೆ ಹೊರತು ಯಾವತ್ತೂ ಅವ್ರನ್ನ ಅದನ್ನ ಒಂದು ಖಂಡಿಸಿ ಅಥವಾ ನಮಗೆ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡೋರೇ ಅಲ್ಲ. ಸೊ ಹಾಗಾಗಿ ಮುಂಬಯ್ಯ ನಿಮ್ಮ ಕಾದಂಬರಿಗೆ ಕಾರ್ಯಕ್ಷೇತ್ರವಾಗಿರಲಿ ಅಂತ ಹೇಳಿಬಿಟ್ಟು ಹೇಳಿದವರು ಕೂಡ ಉಪಾಧ್ಯಕ್ಷರೇ. ಹಾಗಾಗಿ ನನ್ನ ಕಾದಂಬರಿ ಬರೆಯಕ್ಕೆ ಶುರು ಮಾಡಿದಾಗ ಇದು ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಅದೇ, ನಾನು ಕಂಡ ಒಂದು 4-5 ದಶಕದ ಮುಂಬಯಿಯನ್ನ ನನ್ನ ಕಾದಂಬರಿಯಲ್ಲಿ ಚಿತ್ರಣ ಮಾಡಬೇಕು, ಅದೇ ಒಂದು ನನ್ನ ಮುಖ್ಯ ಧ್ಯೇಯ ಆಗಿತ್ತು. ಹಾಗಾಗಿ ನಾನು ಅಂದ್ರೆ ಒಂದು ಮಧ್ಯಮ ವರ್ಗದ ಹೆಣ್ಣು ಕಂಡ ಮುಂಬಯಿಯನ್ನು ಈ ಕಾದಂಬರಿಯಲ್ಲಿ ಚಿತ್ರಣ ಮಾಡಿದ್ದೆ. ಅದಕ್ಕಿಂತ ಅಂದ್ರೆ ನಾನು ಬೇಕಾದಷ್ಟು ಕಾದಂಬರಿ ಓದಿದ್ದೀನಿ. ಈ ನನ್ನ ಉಮಾ ಏನೋ ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ರು ಕಾದಂಬರಿಯಲ್ಲಿ ಕಾದಂಬರಿ ಬಗ್ಗೆ, ಆದರೂ ಈ ಕಾದಂಬರಿಯಲ್ಲಿ ಇನ್ನೂ ಏನು ಕೊಡ್ತೆ ಇದೆ ಅನ್ನೋ ವಿಷಯ ನನಗೂ ಗೊತ್ತು. ಅಂದ್ರೆ ಇನ್ನೂ ಅದು ಮಾಡ್ಬೋದಿತ್ತು, ಹೀಗೆ ಮಾಡ್ಬೋದಿತ್ತು, ಇದು ಇದು ಯೋಚನೆಯೆಲ್ಲ ಬಂತು. ಆದರೂ ಬರೆಯಲಿಕ್ಕೆ ಹೊರಟಾಗ ಇದು ಸರಾಗವಾಗಿ ಬರ್ಸ್ಕೊಂಡ್ರು. ಯಾವುದನ್ನು ನಾನು ಮೊದಲೇ ಪ್ಲಾನ್ ಮಾಡಿ ಅಥವಾ ಇದು ಮಾಡಿ ಪ್ಲಾಟ್ ಹಾಕ್ಕೊಂಡು ಹಾಗೆ ಮಾಡಿ ಬರ್ತ ಕಾದಂಬರಿ ಅಲ್ಲ. ಪ್ರತಿಯೊಂದು ಪಾತ್ರಗಳು ಇದು ಬರಿತಾ ಇದ್ದಾಗೆ ಒಂದೊಂದು ಮುಂಬಯಿಯ ಕಂಡ ಪಾತ್ರಗಳು ಅಂದ್ರೆ ಮುಖ್ಯವಾಗಿ ಇಲ್ಲಿ ಮುಂಬಯಿಯಲ್ಲಿ ನನ್ನ ಅನುಭವ ಅಂತಲೇ ಹೇಳ್ಬೋದು. ಎಲ್ಲ ಹೆಚ್ಚಿನ ಘಟನೆಗಳು ಎಲ್ಲ ನಾನು ನೋಡಿರುವಂಥದ್ದು, ನಾನು ಅನುಭವ ಮಾಡಿರೋದು. ಆದ್ರೆ ಅಲ್ಲಿಯ ಪ್ರಮೇಯ ನಾನೇ ಅಲ್ಲ, ಇರ್ಬೋದು ಅವಳು ಸ್ವಲ್ಪ ನಿಜ ಇರ್ಬೋದು. ಆದ್ರೆ ನನ್ನದೇ ಕ್ಯಾರೆಕ್ಟರ್ ನನ್ನ ಜೀವನದ ಬಗ್ಗೆ ನಾನು ಅನುಭವ ಇದ್ದು ನನ್ನ ಅನುಭವಗಳೇ ಹೊರತು ಆದ್ರೆ ನನ್ನ ಜೀವನ ವೃತ್ತಾಂತ ಅಲ್ಲ, ಜೀವನ ವೃತ್ತಾಂತ ಅಲ್ಲ. ಆದ್ರೆ ನನ್ನ ಅನುಭವಗಳು ಹೌದು. ಎಲ್ಲಾ ಪ್ರೇಕ್ಷಕರು ಬಂದಿರುವ ನಿಮ್ಮಲ್ಲೆಲ್ಲ ನನ್ನ ಒಂದು ಕೋರಿಕೆ ಅಂದ್ರೆ ಕಾದಂಬರಿಯನ್ನು ಓದಿದರೆ ನೀವು ಓದಿದ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ದಯವಿಟ್ಟು ತಪ್ಪದೇ ಹಂಚಿಕೊಳ್ಳಿ. ಮುಂದೆ ಏನಾದ್ರೂ ಬರಿಬೇಕು ಅಂತ ಇದ್ರೆ, ಇಷ್ಟು ದಿವಸ ಒಂದು ವರ್ಷದಿಂದ ಆರೋಗ್ಯ ಸರಿ ಇರಲಿಲ್ಲ, ಈಗ ಸ್ವಲ್ಪ ಸುಧಾರಿಸ್ಕೊತಾ ಇದ್ದೀನಿ. ಸೊ ಮುಂದೆ ಏನಾದರೂ ಬರೆಯೋದಾದ್ರೆ ನೀವು ಕೊಡುವ ಸಲಹೆಗಳು ನಿಜಕ್ಕೂ ನನಗೆ ಅನುಕೂಲ ಆಗುತ್ತೆ ಅಂತ
ಇದಕ್ಕಿಂತ ಹೆಚ್ಚೇನು ಹೇಳಕ್ಕೆ ಇಷ್ಟಪಡಲ್ಲ ಎಲ್ಲರಿಗೂ. ಇವತ್ತಿನ ದಿನ ಇಲ್ಲಿ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಅಂತ ಹೇಳಿ ಅನುಕೂಲ ಮಾಡಿಕೊಟ್ಟ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಅತ್ಯಂತ ಧನ್ಯವಾದ. ಮುಖ್ಯ ವ್ಯತ್ಯಾಸ ಇದೆ, ಬಂಬಿ ನಿಮ್ಮಷ್ಟು ಓದೋಳಲ್ಲ. ಧನ್ಯವಾದಗಳು ಡಾಕ್ಟರ್ ರಮಾ ಉಡುಪ ಅವರಿಗೆ. ಈ ಒಂದು ಕೃತಿಯನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ಹೇಳಿದಾಗ ಅವ್ರು ಬಹಳ ಅಂಜಿದ್ರು, ನನಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನಾನು ಇಲ್ಲಿ ಹೊರಗಿನವರೆಗೆ ನಿಮ್ಮ ವಾಹನ ಬರ್ತದೆ ಅದನ್ನ ಸ್ವಲ್ಪ ಅಷ್ಟೇ ಮೇಲೆ ಹಾಕ್ಲಿಕ್ಕೆ ಇರುವಂತದ್ದು, ಅದ್ರಿಂದ ಕಷ್ಟ ಆಗುವುದಿಲ್ಲ ಅಂತ ಬಹಳ ಪ್ರೀತಿಯಿಂದ ಆಗಮಿಸಿದ್ದೀರಿ. ನಮ್ಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಆಗಮಿಸಿದ ಎಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾವು ಮುಂದಿನ ಕಾರ್ಯಕ್ರಮದ ತೆರಳ್ತಾ ಇದ್ದೇವೆ.